ಇದನ್ನು ಮಧ್ಯ ಕರ್ನಾಟಕದ ಪ್ರಮುಖ ಜೀವನದಿ ಆಗಿರುವಂತಹ ತುಂಗಾಭದ್ರಾ ಡ್ಯಾಮ್ನ ಏನು 19ನೇ ಚೈನ್ ಲಿಂಕ್ ಕಟ್ ಆಗಿರುವಂತದ್ದು, ಈ ವಿಚಾರಕ್ಕೆ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಇದೆ. ಮಧ್ಯ ಕರ್ನಾಟಕದ ಪ್ರಮುಖ ಜೀವನದಿ ಆಗಿರುವಂತಹ ತುಂಗಾಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟಿನ ಸರಪಳಿ ತುಂಡಾಗಿದ್ದು, ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಸ್ಪಷ್ಟನೆಯನ್ನು ನೀಡಿರುವಂಥದ್ದು, ಯಾವತ್ತೂ ಹೀಗಾಗಿರಲಿಲ್ಲ, ಅಂದರೆ ಕಳೆದ 70 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿಯಾಗಿ ಆಗಿರುವಂಥದ್ದು. ಇನ್ನು ಮುಂದಿನ 4-5 ದಿನಗಳಲ್ಲಿ ದುರಸ್ತಿ ಕಾರ್ಯಗಳನ್ನು ಕೂಡ ಪೂರ್ಣಗೊಳಿಸಲಾಗುತ್ತೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಕೂಡ ಮಾತನಾಡಿರುವಂಥದ್ದು. ಮಾಧ್ಯಮಗಳೊಂದಿಗೆ ಪ್ರತಿಕ್ರಿಯೆಯನ್ನು ನೀಡಿ ಮಾತನಾಡಿದಂಥ ಅವರು, ನಾನು ಕೂಡ ತುಂಗಾಭದ್ರಾ ಡ್ಯಾಮ್ ಬಳಿ ಅಂದರೆ ಆ ಜಲಾಶಯಕ್ಕೆ ಹೋಗಿ ಕೂಡ ಭೇಟಿಯನ್ನು ಮಾಡಿ ಬಂದಿದ್ದೇನೆ. ಅಲ್ಲಿ ಆಗಿರುವಂತಹ ಸಮಸ್ಯೆಯನ್ನು ದುರಸ್ತಿಪಡಿಸೋದಕ್ಕೆ ಏನೇನು ಕ್ರಮವನ್ನು ತೆಗೆದುಕೊಳ್ಬೇಕು, ಮುಂದಿನ ದಿನಗಳಲ್ಲಿ ಕೂಡ ಅದನ್ನು ತೆಗೆದುಕೊಳ್ಳಲಾಗುತ್ತೆ, ಜಲಾಶಯ ನಿರ್ಮಾಣ ಮಾಡುವಂತಹ ಎಲ್ಲ ಗುತ್ತಿಗೆದಾರರ ಜೊತೆ ಕೂಡ ಮಾತನಾಡಿದ್ದೇನೆ. ಟಿ ಬಿ ಡ್ಯಾಮ್ಗೆ ಸಂಬಂಧಪಟ್ಟಂತಹ ಡಿಸೈನ್ಗಳನ್ನು ಅವರಿಗೆ ಕಳುಹಿಸಿಕೊಟ್ಟಿದ್ದು, ಕೂಡಲೇ ದುರಸ್ತಿಗೆ ಯೋಜನೆಯನ್ನು ರೂಪಿಸಿಕೊಂಡು ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಅದನ್ನು ದುರಸ್ತಿ ಮಾಡುವಂತಹ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿ ಮಾತನಾಡಿರೋವಂಥದ್ದು. ನಿನ್ನೆ ರಾತ್ರಿ ಕೂಡ ಅಧಿಕಾರಿಗಳ ಜೊತೆ ಮಾತನಾಡಿದ್ದೇನೆ, ಅವರನ್ನು ಕೂಡ ಸ್ಥಳಕ್ಕೆ ಕಳುಹಿಸಿದ್ದೇನೆ. ನೀರು ಓಪನ್ ಮಾಡದೆ ಯಾವುದೇ ರೀತಿಯಾದಂಥ ಅಲ್ಲಿ ದುರಸ್ತಿ ಕಾರ್ಯವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾವ ರೀತಿ ಮಾಡಬೇಕು ಏನು ಅಂತ ಹೇಳಿ ತಜ್ಞರೊಟ್ಟಿಗೆ ಕೂಡ ಚರ್ಚೆಯನ್ನು ನಡೆಸಿ ಯಾವ ನಿರ್ಧಾರವನ್ನು ತೆಗೆದುಕೊಂಡು ಅದನ್ನು ದುರಸ್ತಿ ಮಾಡಬೇಕು ಅದನ್ನು ಕೂಡ ಮಾಡಲಾಗುತ್ತೆ ಅಂತ ಹೇಳಿ ಮಾತನಾಡಿದ್ದಾರೆ. ಇನ್ನು ತಜ್ಞರ ಅಭಿಪ್ರಾಯವನ್ನು ಪಡೆದುಕೊಂಡು ಸದ್ಯ ಈಗ ಏನು 60 TMC ನೀರಿನಷ್ಟು ನೀರಿದೆ, 3 ರಾಜ್ಯಕ್ಕೆ ಸೇರಿರುವಂತಹ ಈ ತುಂಗಾಭದ್ರಾ ಜಲಾಶಯದ ನೀರು ತಾಂತ್ರಿಕವಾಗಿ ಅಲ್ಲಿ ಹೋಗಿ ವರದಿಯನ್ನು ಪಡೆದು ಜೊತೆಗೆ ಪರಿಶೀಲನೆಯನ್ನು ಕೂಡ ನಡೆಸಬೇಕಾಗುತ್ತೆ. ರೈತರು, ಮಂತ್ರಿಗಳು, ಶಾಸಕರು ಹೇಳೋ ಮಾತೆಲ್ಲದನ್ನು ಕೂಡ ನಾವು ಕೇಳೋದಿಕ್ಕಾಗಲ್ಲ, ಯಾಕಂದರೆ ನಾವೇ ಹೋಗಿ ತಾಂತ್ರಿಕವಾಗಿ ಅಲ್ಲಿ ಪರಿಶೀಲನೆಯನ್ನು ನಡೆಸಿ ಹೇಗಿದೆ ಸದ್ಯದ ಮಟ್ಟಿಗೆ ಅಲ್ಲಿನ ಪರಿಸ್ಥಿತಿ ಅದನ್ನು ಕೂಡ ಗಮನಿಸಿ ಅದನ್ನು ದುರಸ್ತಿ ಮಾಡೋದಕ್ಕೆ ಯಾವ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಇನ್ನು ತುಂಗಾಭದ್ರಾ ಜಲಾಶಯದ ನೀರಾವರಿ ಪ್ರದೇಶಗಳ ರೈತರ ಬೆಳೆಗಳೇನಿರುತ್ತೆ ಅದನ್ನು ಉಳಿಸುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಬೇಕಿರುತ್ತೆ. ಸಿಎಂ ಸಿದ್ದರಾಮಯ್ಯನವರು ಕೂಡ ಈ ವಿಚಾರವಾಗಿ ಸ್ವಲ್ಪ ಎಲ್ಲ ರೀತಿಯಾದಂತಹ ಮಾಹಿತಿಗಳನ್ನು ಕೂಡ ಕ್ಷಣ ಕ್ಷಣಕ್ಕೆ ಪಡೆದುಕೊಳ್ತಾ ಇದ್ದಾರೆ. ಟೆಕ್ನಿಕಲ್ ಟೀಮ್ ಜೊತೆ ಚರ್ಚೆಯನ್ನು ಮಾಡಿ ಇದರ ಬಗ್ಗೆ ಮುಂದೆ ಏನು ನಿರ್ಧಾರ ತಗೊಳ್ಬೇಕು ಅದನ್ನು ಕೂಡ ಮಾಡಲಾಗುತ್ತೆ. ಯಾರೂ ಕೂಡ ಗಾಬರಿ ಪಡುವಂಥ ಅಗತ್ಯ ಇಲ್ಲ, ಬಹಳ ಡೇಂಜರ್ ಅಂತ ಇತ್ತು, ಆದರೆ ಜಲಾಶಯ ನಿರ್ಮಾಣ ಮಾಡಿದ ನಂತರ ಕಳೆದ 70 ವರ್ಷಗಳಲ್ಲಿ ಇದೇ ಮೊದಲನೇ ಬಾರಿಗೆ, ಫಾರ್ ದ ಫಸ್ಟ್ ಟೈಮ್ ಆಗಿರೋದು ಇದು. ಸೊ ಹಾಗಾಗಿ ಪ್ರತಿ ಕ್ಷಣದ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳೋದ್ರ ಜೊತೆಗೆ ನಾನು ಕೂಡ ಸ್ಥಳಕ್ಕೆ ಹೋಗಿ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿ ತಜ್ಞರೊಟ್ಟಿಗೆ ಕೂಡ ಚರ್ಚೆಯನ್ನು ನಡೆಸಿದ್ದೇವೆ. ತಜ್ಞರ ಸಮಿತಿಯನ್ನು ಕೂಡ ರಚನೆ ಮಾಡ್ತೇವೆ. ಆ ಸಮಿತಿ ಎಲ್ಲ ಡ್ಯಾಮ್ಗಳಿಗೂ ಕೂಡ ವಿಸಿಟ್ ಮಾಡಿ ಏನು ನಿರ್ಧಾರ ತಗೊಂಡು ಯಾವ ರೀತಿಯಾಗಿ ಅಲ್ಲಿ ದುರಸ್ತಿ ಕಾರ್ಯವನ್ನು ಮಾಡಬೇಕು ಅದನ್ನು ಕೂಡ ಮಾಡಲಾಗುತ್ತೆ ಅಂತ ಹೇಳಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಈ ವಿಚಾರದ ಬಗ್ಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಇಲ್ಲಿದೆ ನೋಡಿ. ಆಗಿರಲಿಲ್ಲ, 19ನೇ ಗೇಟು ಚೈನ್ ಲಿಂಕು ಕಟ್ಟಾಗಿದೆ, ಕಟ್ಟಾಗಿ ನೀರು ಭಾಳ ಪ್ರಮುಖವಾಗಿ ಹೋಗ್ತಾ ಇದೆ. ಸೊ ಆಗಲೇ ತುಂಗಭದ್ರಾ ಡ್ಯಾಮು ಅದು ನಮ್ಮ ಮ್ಯಾನೇಜ್ಮೆಂಟು ತುಂಗಭದ್ರಾ ಬೋರ್ಡ್ಗೆ ಅದು ಸಂಬಂಧಪಟ್ಟ ಸೇರ್ತದೆ. ಸೊ ಈಗ ನಮಗೆ 1 ರಿಂದ 16
ನಮ್ಮ ಮೇಂಟೆನೆನ್ಸ್ ಸಿ ಡಬ್ಲ್ಯೂ ಸಿ ಗ್ರಾಮೀಣ ತುಂಗಭದ್ರ ಬೋರ್ಡ್ ಹದಿನೇಳರಿಂದ ಮೂವತ್ತೆರಡು ಕರ್ನಾಟಕ. ಸೊ ಇದು ಹೆಚ್ಚು ಕಮ್ಮಿ ಆಗಿದೆ. ನಮ್ಮವರೆಲ್ಲ ಮುಂಜಾಗ್ರತೆ ತೆಗೆದುಕೊಳ್ತಾ ಇದ್ದಾರೆ. ನಾನು ರಾತ್ರಿ ಎಲ್ಲ ಇಡೀ ಆಫೀಸರ್ಸ್ ಎಲ್ಲ ಮಾತಾಡಿ ಏನೇನು ನಿರೀಕ್ಷಿಸಬೇಕು, ಎಲ್ಲ ಎಕ್ಸ್ಪರ್ಟ್ಸ್ ಎಲ್ಲ ಬಂದಿದ್ದಾರೆ, ಅವರು ಕಳಿಸಿದ್ದಾರೆ, ನಾವು ಎಕ್ಸ್ಪರ್ಟ್ಸ್ ಎಲ್ಲ ಕಳಿಸಿದ್ದೀವಿ. ನಾವು ಕೆಳಗಡೆ ಕಂಪ್ಲೀಟ್ ಡೌನ್ ಸ್ಟ್ರೀಮಲ್ಲಿ ಎಲ್ಲರೂ ಕೂಡ ಎಲ್ಲ ಗೇಟು ಈಗಾಗಲೇ ಓಪನ್ ಆಗಿದೆ. ಎಲ್ಲರೂ ಕೂಡ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಡೌನ್ ಸ್ಟ್ರೀಮಲ್ಲಿ, ಭಾಳ ಹುಷಾರಾಗಿರಬೇಕು, ಜಾಗೃತರಾಗಿರಬೇಕು ಅಂತ ಹೇಳಿ ಎಲ್ಲರೂ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಒಂದು ಒಪಿನಿಯನ್ ಏನಿದೆ ಅಂತಂದರೆ, ನೀರು ಓಪನ್ ಮಾಡದೆ ನಾವು ಅದನ್ನು ರಿಪೇರಿ ಮಾಡೋಕ್ಕೆ ಆಗೋದಿಲ್ಲ ಅಂತ. ಬಟ್ ಎಕ್ಸ್ಪರ್ಟ್ಸ್ ಕಂಪ್ನಿ ಏನು ಹೇಳ್ತಾರೆ ಅಂತ ಅಲ್ಟಿಮೇಟ್ಲಿ ಫೈನಲ್ ನೋಡೋದು ನಾವು ನೋಡಬೇಕಾಗಿದೆ, ಜಾನ್ ಇಂಪಾರ್ಟೆಂಟ್. ಸೊ ಆ ದೃಷ್ಟಿಯಿಂದ ಎಲ್ಲ ಮುಂಜಾಗ್ರತೆ ಕ್ರಮ ಕೈಗೊಳ್ತಾ ಇದ್ದೀವಿ. ಅದನ್ನು ಯಾವ ರೀತಿ ನೀರು ಇಟ್ಕೊಂಡು ರಿಪೇರಿ ಮಾಡ್ಬೋದು ಅನ್ನೋದು ಕೂಡ ಅವರೆಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ. ಒಟ್ಟು ಎಲ್ಲ ಗೇಟ್ಸು ಕೂಡ ಈ ಸದ್ಯಕ್ಕೆ ಓಪನ್ ಆಗಿದೆ. ಎಕ್ಸ್ಪರ್ಟ್ಸ್ ಅವ್ರು ಏನು ಹೇಳ್ತಾರೆ, ನಮ್ಮದೇನೇ ಒಪಿನಿಯನ್ ಇರಲಿ, ನಮ್ಮ ಲೋಕಲ್ ರೈತರದ್ದು ಏನೇ ಒಪಿನಿಯನ್ ಇರಲಿ, ಅವ್ರ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ ಅದ್ರ ಮೇಲೆ ನಾವು ತೀರ್ಮಾನವನ್ನು ಮಾಡಬೇಕು. ಆತಂಕ ಪಡೋ ಅಗತ್ಯ ಇದೆಯಾ ಸರ್ ಅಥವಾ ಆತಂಕ? ನಾನು ಹೇಳ್ತೀರಲ್ಲ, ಈಗ ನೀರು ಎಲ್ಲ ಗೇಟು ಓಪನ್ ಮಾಡಿದ್ದೀವಿ, 60 ಟಿ ಎಮ್ ಸಿ ಅಷ್ಟು ನೀರಿದೆ, ನೀರಿದೆ. ಸೊ ಇದು ಭಾಳ ದೊಡ್ಡ ಇರೋದ್ರಲ್ಲೇ ಭಾಳ ದೊಡ್ಡ, ಎರಡು ರಾಜ್ಯಕ್ಕೂ ಸೇರ್ತವೆ, ಎರಡು ಮೂರು ರಾಜ್ಯಕ್ಕೂ, ಈಗ ಮೂರು ರಾಜ್ಯಕ್ಕೂ ಸೇರಂತ ಇದೆ. ಏನಾದ್ರು ಮಾಡಿ ಅದನ್ನು ಉಳಿಸ್ಕೊಳ್ಳೋಕ್ಕೆ ಯಾವ ರೀತಿ ಸರಿ ಮಾಡ್ಬೋದು ಅನ್ನೋದು ಈಗಾಗಲೇ ನಮ್ಮ ಡೈರೆಕ್ಷನ್ಸ್ ಕೊಟ್ಟಿದ್ವಿ. ಎಂಟೈರ್ ಟೀಮ್ ಎಲ್ಲ ಕಡೆಯಿಂದನೂ ತರಿಸ್ತಾ ಇದ್ವಿ, ಅದಕ್ಕೆ ಏನೇನು ಬೇಕೋ ಅದಕ್ಕೆ ವ್ಯವಸ್ಥೆ ಮಾಡಿ. ಆದರೆ ನೀರಿಗೆ ಏನಾದರೂ ಸಮಸ್ಯೆ ಆಗುತ್ತೆ, ಯಾಕಂದ್ರೆ ಕುಡಿಯೋದಕ್ಕೆ ನಮ್ಮ ರಾಜ್ಯದವ್ರಿಗೆ ಸಮಸ್ಯೆ ಆಗುತ್ತಾ? ಫಸ್ಟು ಅಷ್ಟು ತಮಾಷೆ ವಿಚಾರ ಅಲ್ಲ, ಇದು ಸೀರಿಯಸ್ ವಿಚಾರ. ಒಂದು ಕಡೆ ಗೇಟ್ ನೀರು ಹೋಗ್ತಾನೆ ಇರ್ತದೆ, ಟೆಕ್ನಿಕಲ್ ಆಗಿ ನಾನು ಅಲ್ಲಿ ಹೋಗಿ ನೋಡಿ ಅವರ ಅಭಿಪ್ರಾಯ ಪಡೆದು ಈಗ ನನಗೊಂದು ರಿಪೋರ್ಟ್ ಕಳಿಸಿದ್ದಾರೆ, ಅವರು ರಿಪೋರ್ಟ್ ಕಳಿಸಿದ್ದಾರೆ, ತುಂಗಭದ್ರ ಬೋರ್ಡ್ ಅವರು ಕಳಿಸಿದ್ದಾರೆ, ನಮ್ಮ ರಾಜ್ಯದವರು ಕಳಿಸಿದ್ದಾರೆ, ಎಲ್ಲ ಕಳಿಸಿದ್ದಾರೆ, ನಮ್ಮದು ರಿಪೋರ್ಟ್ ಕಳಿಸಿದ್ದಾರೆ. ನಾನು ಟೆಕ್ನಿಕಲ್ ಆಗಿ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಮ್ಮ ರೈತರುಗಳು ಏನು ಹೇಳ್ತಾರೆ, ಮಂತ್ರಿಗಳು ಹೇಳ್ತಾರೆ, ಎಮ್ ಎಲ್ ಎಗಳು ಹೇಳ್ತಾರೆ, ನಾನು ಯಾರು ಮಾತು ಕೇಳೋಕ್ಕೆ ಈ ವಿಚಾರದಲ್ಲಿ. ನಮ್ಮ ಡ್ಯಾಮ್ ಯುದ್ಧದ ದೃಷ್ಟಿಯಿಂದ ಮುಂದಕ್ಕೆ ರೈತರೂ ಕೂಡ ನಾವು ರಕ್ಷಣೆ ಮಾಡಿಕೊಳ್ಬೇಕು, ನಮ್ಮ ಡ್ಯಾಮ್ನು ಕೂಡ ರಕ್ಷಣೆ ಮಾಡ್ಕೊಳ್ಬೇಕು, ಯಾವ ಮುಂದಕ್ಕೆ ಏನು ತೊಂದರೆ ಆಗಬಾರ್ದು, ಆ ದೃಷ್ಟಿಯಿಂದ ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ. ಅದಕ್ಕೆ ನಾನು ಎಮರ್ಜೆನ್ಸಿ ನಾನು ಹೊರಟಿದ್ದೀನಿ, ನಮ್ಮ ಸ್ನೇಹಿತರುಗಳನ್ನು ಕರ್ಕೊಂಡು ನಮ್ಮ ಆಫೀಸರ್ಸ್ ಕರ್ಕೊಂಡು. ಮಳೆಗಾಲ ಆದ್ದರಿಂದ ಮುಂಚೆನೆ ಎಲ್ಲ ಪರಿಶೀಲನೆ ಮಾಡ್ತಾರಲ್ಲ ಅಧಿಕಾರಿಗಳು? ಅದೆಲ್ಲ ಮಾಡಿದೆ, ಚೈನ್ ಹೋಗಿದೆ, ನಮ್ಮ ಬೇರೆ ಥರ ಆಲ್ಟರ್ನೇಟಿವ್ ಇಟ್ಕೊಂಡಿರ್ತೀವಿ. ಇಲ್ಲೆಲ್ಲ ನಾವು ಬೇರೆ ಇದರಲ್ಲ ಆಲ್ಟರ್ನೇಟಿವ್ ಒಂದು ವ್ಯವಸ್ಥೆ ಇರ್ತದೆ, ಅಲ್ಲಿ ಚೈನ್ ಕಟ್ಟಾಗಿದೆ, ಚೈನ್ ಕಟ್ಟಾಗಿರುತ್ತೆ, ಆ ರೀತಿ ಆಗಿದೆ. ತುಂಗಭದ್ರಾ ಡ್ಯಾಮ್ನ ಕ್ರಸ್ಟ್ ಗೇಟ್ ಡ್ಯಾಮೇಜ್ ವಿಚಾರಕ್ಕೆ ಕೂಡ ಡಿ ಸಿ ಎಂ ಸ್ಪಷ್ಟನೆಯನ್ನು ನೀಡಿರುವಂಥದ್ದು, ಅಂದರೆ ಯಾವತ್ತೂ ಕೂಡ ಹೀಗಾಗಿರಲಿಲ್ಲ. ಸದ್ಯ ತಜ್ಞರ ಅಭಿಪ್ರಾಯವನ್ನು ಕೂಡ ಪಡೆದುಕೊಂಡು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಂಡು ಅದರ ದುರಸ್ತಿ ಕಾರ್ಯವನ್ನು ಮಾಡಬೇಕು ಅದನ್ನು ಕೂಡ ಮಾಡಲಾಗುತ್ತೆ ಅಂತ ಹೇಳಿ ತಿಳಿಸಿರೋವಂಥದ್ದು.